ನಮ್ಮ ಉದ್ದೇಶನೂ ಅದೇ ಪ್ರತಿ ವರ್ಷನೂ ಎಲ್ಲಾ ರಾಜಕೀಯ ಪಕ್ಷ ಮುಖಂಡರು ಜಾತಿ ಮುಖಂಡರು ಬರಬೇಕಾದ್ರೆ ನಮ್ಮ ಅಪೇಕ್ಷೆ ಕೂಡ ಇರೋದು ಅದು ಈಗ ಒಳ್ಳೆ ಸಂದರ್ಭ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಇದರಿಂದ ನಾನು ಹಿಂದೂ ಜಾಗರಣ ವೇದಿಕೆಯಾಗಿ ನಮ್ಮ ಕಾರ್ಯಕರ್ತನಾಗಿ ಸ್ಪಷ್ಟ ನಿಲುವು ಏನು ಅಂತ ಹೇಳಿದ್ರೆ ನಾವು ಇವತ್ತು ಏನು ಕಾರ್ಯಕ್ರಮ ಅನ್ಕೊಂಡಿದ್ದು ನಿನ್ನೆ ರಾತ್ರಿ ತನಕನು ಪೊಲೀಸ್ ಇಲಾಖೆಯಲ್ಲಿ ಒಪ್ಪಿಕೊಂಡಿದ್ರು ಅದು ರಾತ್ರಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಹಾಗಾಗಿ ಒಂದು ಕೆಲವು ಶಬ್ದಗಳು ನಮಗೆ ಹಿಡಿಸಿಲ್ಲ ಅದಕ್ಕೋಸ್ಕರ ना दिन ऐन अंदी विसर्जना कार्यक्रम ना तात्कालिक रद्दुता मत नावे कॉविडे अद्वन उल्लंघने ना लाइन ना शकर्त ईदे जन ग्याप को कई सानिटैजर मास्क हाकु लाइन तक ना विजय गणपति देवस्थान पूजा मासी ना इन जाजिकटली विसर्जने अंदकी आगे ಅಲ್ಲೇನ ಅಂತ 20 ಜನ ಮಾತ್ರ ಒಳಗಡೆ ಬಿಡಕ್ಕೆ ಅಂತ ಅವಕಾಶ ಮಾಡಿ ಕೊಟ್ಟಿದ್ದರು ಮತ್ತೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆ ಅಂತ ಕೂಡ ಮಾತಾಡಿದ್ರು ಇದು ನಮ್ಮ ಹಿಂದೂ ಸಮಾಜದಲ್ಲಿ ಒಂದು ಗಣಪತಿ ಬಿಡಬೇಕಾದ್ರೆ ಇಷ್ಟು ಕಷ್ಟನ ಯೋಚನೆ ಮಾಡಬೇಕಲ್ಲ ಇಷ್ಟು ಕಷ್ಟ ಹಿಂದೂ ಸಮಾಜದಲ್ಲಿ ಬಿಡಬೇಕು ಅಂತ ಹೇಳಿದ್ರೆ ಇದಕ್ಕೋಸ್ಕರ ನಮ್ಮ ವಿರೋಧ ಇದೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಗಣಪತಿಯನ್ನ ವಿಸರ್ಜನೆ ಮಾಡೋ ಬಡ ಪ್ರಶ್ನೆನೇ ಇಲ್ಲ ಇದು ಅಂತಿಮ ತೀರ್ಮಾನ ನಮ್ಮದು ಮುಂದೆ ನೀವೇನ ಹಿರಿಯರು ಕೂತಿದ್ದೀರಾ ಸಮಾಜನ ಹೇಗೆ ಬದಲಾವಣೆ ಮಾಡಬೇಕಲ್ಲ ನಿಮ್ಮ ಕೈನಾಗಿದೆ ನೀವೇನು ಯೋಚನೆ ಮಾಡ್ತೀರಾ ನಾವು ಮತ್ತೆ ನಿರ್ಧಾರ ಮಾಡ್ತೀವಿ समस्या ಎರಡು ದಿನ ಮುಂಚೆನೆ ಇವರನ್ನೆಲ್ಲ ಕರೆದು ಮಾತಾಡೋದು ಸಮಸ್ಯೆ ಈಗ ಏನಂದ್ರೆ ವಾಲಂಟಿಯರ್ಗಿ ಎರಡು ದಿನ ಮುಂಚೆನೆ ಇವರನ್ನೆಲ್ಲ ಕರೆದು ಮಾತಾಡೋದು ಇದು ನೀವು ಇಷ್ಟೇ 25 ಜನ ಆಗಬೇಕು ಅಂತ ಕಂಡೀಷನ್ ಆಗಿದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ನೀವು ಏನು ಬೇಕೋ ಪ್ರೊಟೆಕ್ಷನ್ ಕೊಟ್ಟು ಒಂದು 200 300 ಜನ 500 ಜನರಿಗೆ ಅವಕಾಶ ಇಲ್ಲ ಮೆರವಣಿಗೆಗೆ ಅಷ್ಟೇ ಅವಕಾಶ ಇಲ್ಲ ಅಂತ ಹೇಳಿದ್ವಿ ಸರ್ ನಾವು ಈಗ ಇಲ್ಲಿ ಸೇರ್ಕೊಂಡು ಪೂಜೆ ಮಾಡ್ಕೊಂಡಿದ್ರೆ ನಾವೇನು ಅಡ್ಡಿ ಮಾಡಿದೀವಾ ವಿಸರ್ಜನೆಯಲ್ಲಿ ಭಾಗವಹಿಸ್ತಾರೆ ಅಂದ್ರೆ ನಾವು ಅಡ್ಡಿ ಮಾಡ್ತೀವಾ ಇಲ್ಲ ನಾವು ಹೇಳ್ತಾ ಇರೋದು ಬರೀ ಮೆರವಣಿಗೆಗೆ ಅಷ್ಟೇ ಅವಕಾಶ ಇಲ್ಲ ನಮ್ಮ ಚಿತ್ರದುರ್ಗ ಇಲ್ಲಿ ಯಾರಿದ್ದಾರೆ ಮೇಡಮ್ ಇದ್ದಾರೆ ಅವರು ಕೊಡಿ ನಂಬರ್ ಇದೆ ಅವರದ್ದು ಈಗ ಅಲ್ಲಿ 21 ನಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ನಮ್ಮ ನಮ್ಮ ಡಿಸ್ಟ್ರಿಕ್ಟ್ ಮಾತ್ರ ನಾನು ಕೊಡ್ತೀನಿ ಸರ್ ಬೇರೆ बेड़े इतने जन अंदर कष्ट आगे नूर जन ईनूर जन हर शांतियुत मेरवण मतर गवर्नमेंट गाइडलाइन्स नान गवर्नमेंट गाइडलाइन्स आ रही है कानून वैलेट मी अथ नम नावे कानून वैलेट मे ना अवकाश मत दिन सर ಇನ್ನು ಗಣಪತಿಗಳು ಸುಮಾರು 1-1.5 ವರ್ಷ 2000 ಇರಬಹುದು ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನೇ ಹಿನ್ನೆಲೆಗೆ ಇಟ್ಕೊಂಡು ನೋಡಿ ಅಲ್ಲಿ ಕೊಟ್ಟಿದ್ರಾ ನಮ್ಮ ನಾಳೆ ಕೊಡಿ ನಾಳೆ ಕೊಡಿ ಅಂತ ಹೇಳ್ತಾರೆ ಅವರು ಉತ್ತರ ಇರಲ್ಲ ನಮ್ಮಲ್ಲಿ ಹಾಗೆ ಹೇಳಿದ್ರು ಅಲ್ಲ ನಮಗೆ ಇರೋ ಮಾಹಿತಿ ಪ್ರಕಾರ ಚಿತ್ರದುರ್ಗದಲ್ಲಿ 21 ದಿವಸ ಇಟ್ಟು ಇದು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಲ್ಲ ಇದೇನಾಗುತ್ತೆ ಅಂದ್ರೆ ಅನ್ನೆಸರಿ ಸಂಘರ್ಷಕ್ಕೆ ಕಾರಣ ಆಗೋಗುತ್ತಲ್ಲ ಅಂತ ನಿನ್ನೆ ಇವರು ಕಮಿಟಿ ಅವರು ಇದ್ದರು ವಿಜಯರಾಜ್ ಅವರು ಇದ್ದರು ಮಂಜು ಅವರು ಇದ್ದರು ಅವರಿಗೆ ನಿನ್ನೆಲೇ ಹೇಳಿದ್ದೆ ಸರ್ ನಮ್ಮ ನಡುವೆ ತಿಕ್ಕಾಟ ಏನಿಲ್ಲ ಅದಕ್ಕೋಸ್ಕರ ನಾನು ಒಂದು ಸಿಟ್ಟಿಂಗ್ ಎರಡು ಸಿಟ್ಟಿಂಗ್ ಮೂರು ಸಿಟ್ಟಿಂಗ್ ಕೂರಿಸಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನೆ ನೀಟಾಗಿ ಮಾತು ಮಾತಾಡ್ಕೊಂಡು ಬಂದಿದ್ದಾರೆ ಅದು ಈಗ ಏನು ಹೇಳ್ತಾ ಇದ್ದೀನಿ ಅದು ನಿನ್ನೆಲೇ ಹೇಳಿದ್ದೀನಿ ನಾನು ನಾವು ರಾತ್ರಿನೇ ಹೇಳಿದ್ವಿ ಸರ್ ನಿಮಗೆ 25 ಜನನೇ ಆದ್ರೆ ನಾವು ಬಿಡದೇ ಇಲ್ಲ ಸರ್ ನಿಮ್ಮ ಗಣಪತಿ ಎತ್ತಾನ ಸ್ಟಾಫ್ ಕರೆಸ್ಕೊಳ್ಳೇ ಬಿಡಿ ಅಂತ ನಾನು ಕೇಳಿದ್ದೆ ನಾನು ಮೇಡಮ್ ನಮಸ್ಕಾರ ಚಿದಾನಂದ ಗೌಡ ಎಂಎಲ್ಸಿ ಮಾತಾಡ್ತಾ ಇದ್ದೀನಿ
ಮೇಡಮ್, ಚಿತ್ರದುರ್ಗದಲ್ಲಿ ಗಣೇಶೋತ್ಸವಕ್ಕೆ ಎಷ್ಟು 21 ದಿನಗಳ ಅನುಮತಿ ಇದೆಯಾ ಮೇಡಮ್? ಎಷ್ಟು ದಿವಸ ಕೊಟ್ಟಿದ್ದೀರಿ? ಹಲೋ, ಹಾಂ ಮೇಡಮ್. ಹಲೋ, ಕೇಳಿಸ್ತಾ ಇದೆ ಮೇಡಮ್. ಓಕೆ, ಮೆರವಣಿಗೆ ಎಲ್ಲ ಓಕೆ ಅಲ್ಲ. ಈಗ ನಾವು ನಮಗೆ ನ್ಯೂಸ್ ಪೇಪರಲ್ಲಿ ಬಂದ ಮಾಹಿತಿ ಪ್ರಕಾರ 21 ದಿವಸಕ್ಕೆ ತೀರ್ಮಾನ ಮಾಡಿದ್ದಾರೆ, ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಓಕೆ, ಆಯ್ತು, ಥ್ಯಾಂಕ್ ಯು. ಅದೇಪ್ಪ, ಈಗ ಅಲ್ಲೂ ಮೆರವಣಿಗೆಗೆ ಅವಕಾಶ ಇಲ್ಲ ಚಿತ್ರದುರ್ಗದಲ್ಲೂ. ಈಗ ಇದನ್ನು ಸಂಘರ್ಷಕ್ಕೆ ಇಟ್ಕೊಳೋದು ಬೇಡ ಅಲ್ಲಲ್ಲ. ಈಗ ಒಂದೊಮ್ಮೆ ಅವರು ಅಧಿಕಾರಿಗಳು ಕಾನೂನು ಪಾಲನೆ ಮಾಡ್ತಾರೆ, ಈಗ ಅದ್ರ ಮಧ್ಯೆ ನಾವು ಏನು ಮಾಡ್ಬೋದು ಅನ್ನೋದನ್ನ ವಿಚಾರ ಮಾಡ್ಬೇಕಾಗುತ್ತೆ. ಆಯ್ತು, ಸಾಹೇಬರು ಇದ್ದಾರೆ, ಅವರು ಕಾನೂನು ಮಂತ್ರಿಗಳಾಗಿದ್ದರು, ಅವ್ರಿಗೆ ಗೊತ್ತಿದೆ. ಸಡ್ಲಿಕ್ಕೆ ಅಲ್ಲಲ್ಲ ವಿಜಯರಾಜ್, ಈಗ ಬೇಡಿಕೆ ಈಗ ನಿಮ್ಮ ಎದುರುಗಡೆ ನಾನು ಚಿತ್ರದುರ್ಗದ್ದು ಮಾತಾಡಿದೆ, ಆಯ್ತಲ್ಲ. ಅಲ್ಲೇನಾದ್ರೂ ವಿಶೇಷ 5 ದಿನಕ್ಕೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅಂತ, ಇಲ್ಲಿ ಶಿರಾದಲ್ಲಿ 3 ದಿವಸ ತಗೊಂಡಿದ್ದು, ಇವತ್ತು ಬಿಡಬೇಕು, ಇನ್ನು 2 ದಿವಸ ಟೈಮ್ ತಗೊಂಡು ನೋಡೋಣ. ನಾಳೆ ಏನಾದರೂ ಏನು ಸರ್, ನಾಳೆ ಸೆಷನ್ ಇದೆಯಲ್ಲ ಸರ್, ವಿರೋಧ ಪಕ್ಷ ಆಡಳಿತ ಪಕ್ಷ ನೀವಿರ್ತೀರ, ಎಲ್ಲ ಸೇರಿ ಮಾತಾಡಿ ಸರ್. ಆಯ್ತು, ಈಗ ಇನ್ನ 2 ದಿವಸ ಪೂಜೆ ಮಾಡ್ರಿ. ಅದು ಬಿಟ್ಟು ಬೇರೆ ಏನು ಇಲ್ಲ ಇದರಲ್ಲಿ. ಅದು ಬಿಟ್ಟು ಬೇರೆ ಏನು ಇಲ್ಲ, ಪ್ರತಿಷ್ಠೆ ಆಗಿಂತ ಆಡಿಲ್ಲ ಸರ್. ಬಟ್ ಇಲ್ಲಿ ನಾವು 20 ಜನ ಯಾರು ಗುರುತಾಗಕ್ಕೆ ರೆಡಿ ಇಲ್ಲ ಸರ್. ಅಲ್ಲ, ಹಂಗಲ್ಲ, ಇವರೇ 20 ಜನ ಅಂತಲ್ಲ, ನಾವೆಲ್ಲ ಸಾಮೂಹಿಕ. ನಿಮಗೆ ಇನ್ನೊಂದು ಆಪ್ಷನ್, ಎಲ್ಲರೂ ಸಾಮೂಹಿಕವಾಗಿ ಇಟ್ಟರೆ, ಇನ್ನೊಂದು ಆಪ್ಷನ್ ಕೊಟ್ಟೆ, ಅವ್ರು ತೊಗೊಂಡು ಬರಲಿ ಅಲ್ಲಿ ಡೈರೆಕ್ಟು, ಎಲ್ಲರೂ ಅಲ್ಲಿ 20 ಜನ ಬೇಡ, 10 ಜನ ಬೇಡ, 15 ಜನ ಬೇಡ, ನೀವೆಲ್ಲರೂ ಹೋಗಿ ಅಲ್ಲಿ. ನೀವು ವಿಸರ್ಜನೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಪೂಜೆ ಮಾಡ್ತೀರೋ ವಿಸರ್ಜನೆ ಒಂದೇ, ನೆಕ್ಸ್ಟ್ ಇರೋದು, ಅದು ಏನು ವೈಲೇಷನ್ ಆಗಲ್ಲ. ಮತ್ತು ಯಾರು ಗುರುತಿಸೋ ಪ್ರಶ್ನೆನೇ ಬರಲ್ಲ ನಿಮಗೆ 20 ಜನ 10 ಜನ 15 ಜನ ಅಂತ. ನೀವೆಲ್ಲರೂ ಹೋಗ್ತೀವಿ, ಇಲ್ಲಿ ಪೂಜೆ ಮಾಡ್ತೀರಾ, ಗಣಪತಿ ಹೊರಡುತ್ತೆ, ನೀವೆಲ್ಲರೂ ಹೋಗಿ ಅಲ್ಲಿರ್ತೀರಾ, ಅಲ್ಲಿ ವಿಸರ್ಜನೆ ಮಾಡಿ. ಇದನ್ನ ಯಾರು ಪ್ರತಿಷ್ಠೆ ಆಗಿ ಏನು ತೊಡೋದು ಬೇಡ, ಆಯ್ತಲ್ಲ. ಯಾಕೆಂದ್ರೆ ಇದು ಕೋವಿಡ್ ಕಾರಣಕ್ಕಾಗಿ ಬಂದಿರೋ ರೂಲ್ಸ್ ಅಷ್ಟೇ. ಹಂಗಾಗಿ ನೋಡೋಣ, ನಾಳೆ ಏನಾದರೂ ಸರ್ಕಾರ ಸಡಿಲ ಮಾಡೋ ಅವಶ್ಯಕತೆ ಅವಕಾಶ ಇದೆಯಾ ನೋಡೋಣ. ನಾಳೆ ಸೆಷನ್ ಶುರು ಆಗ್ತಾ ಇರೋದ್ರಿಂದ ಏನು ಸರ್, ಏನಾದರೂ ಅಂತ ಅವಕಾಶ ಸಿಕ್ಕಿದ್ರೆ ನಿಮ್ಮ ಇದ್ರ ಪ್ರಕಾರ? ನಾವು ಅದನ್ನೇ ಕೋವಿಡ್ ವಿಚಾರವಾಗಿ ಕೇಳ್ತೀವಿ ಸರ್. ನಾವು ಕಳೆದ ವರ್ಷನೂ ಕೋವಿಡ್ ಸ್ವಲ್ಪ ಭಾಳ ರಿಸ್ಕ್ ಇತ್ತು ಸರ್, ಅಂಥ ಸಂದರ್ಭದಲ್ಲಿ ಇದೇ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಆಟೋದಲ್ಲಿ ಇಟ್ಕೊಂಡು ಹೋಗಿ ಸರ್ಕಾರ ಗೈಡ್ಲೈನ್ ಸಿಕ್ಕಿತು, ಅದೇ ರೀತಿ ವಿಚಾರಣೆ ಮಾಡಿದ್ವಿ. 4ನೇ ವರ್ಷದಿಂದ ಸಾಕಷ್ಟು ಪ್ರತಿಭಟನೆಗಳು ಆಗಿದ್ದಾವೆ ಈ ವಿಚಾರದಲ್ಲಿ, ಈ ಒಂದು ಬೆಂಗಳೂರಲ್ಲಿ ಕೂಡ ಆಗಿದೆ. ಸರ್ಕಾರ ಕೂಡ ಪುನರ್ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ಯಾರು ಬದಲಾವಣೆ ಆಗ್ಬೋದು. ನೀವು ಇವತ್ತಿಗೆ ಬದಲಾಗಿ 5 ದಿವಸ ಇಟ್ಕೊ, 5ನೇ ದಿವಸಕ್ಕೆ ಬಿಡೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅದೇನಿರ್ತೈತೆ ಪ್ರತಿಷ್ಠೆ ತಗೊಳೋದು ಬೇಡ, 5ನೇ ದಿವಸ ಏನು ಅಂತ ಸ್ವಲ್ಪ ಇದು ಮಾಡಿಕೊಟ್ರೆ ಆಮೇಲೆ ಸುಮ್ಮನೆ ಚರ್ಚೆ ಮಾಡೋಣ ನೋಡೋಣ. ಅವರು ನಡ್ಕೊಂಡಾಗ ನಾವು ಅದು ಪಾಲಿಸ್ಲೇಬೇಕಲ್ಲ, ಅದೇ ರೀತಿ ನಾವು ಪಾಲನೆ ಮಾಡೋಣ, ತೊಂದರೆ ಇಲ್ಲ ಅದಕ್ಕೆ. ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ಇಲ್ಲ ಕಾನೂನು ವಿರುದ್ಧವಾಗಿ ನಾವು ಯಾವತ್ತು ಹೋಗೋರು ಅಲ್ಲ, ಹೋಗೋದೂ ಇಲ್ಲ. ಇವತ್ತು ನಾಳೆ ನಾಡಿದ್ದೆ 2 ದಿನ ಪ್ರತಿಷ್ಠೆ ಅಂತ ನಾವು ಹಿಂದೂ ಸಮಾಜದವ್ರು ಯಾವತ್ತು ಪ್ರತಿಷ್ಠೆಗೆ ನಾವು ಬರ್ಬೋದು. ಸಾರ್ವಜನಿಕವಾಗಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಅದನ್ನ ಮಾತ್ರ ನಿಮ್ಮ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು. ಪ್ರಶ್ನೆ ಉದ್ಭವ ಆಗಿದ್ದಿಲ್ಲ, ರಾಜಕಾರಣಿಗಳಿಗೆ ಜನ ಸಂಪರ್ಕ ಹತ್ರ ಬಂದಾಗ ಕೋವಿಡ್ ಅನ್ವಯಿಸಲಿಲ್ಲ,
ಇಲ್ಲೆಲ್ಲ ಕಿಟ್ ಕೊಡ್ಬೇಕಾದ್ರೆ ಕೋವಿಡ್ ಅನ್ವಯಿಸಲಿಲ್ಲ, ಅಲ್ಲೆಲ್ಲ ಪೆಟ್ರೋಲ್ ಬ್ಯಾಂಕ್ ಹತ್ರ ಪ್ರತಿಭಟನೆ ಮಾಡ್ಬೇಕಾದ್ರೆ ಕೋವಿಡ್ ಅನ್ವಯಿಸಿಲ್ಲ. ಈ ನಮ್ಮ ಗಣಪತಿಗೆ 20 ಜನ ಕೋವಿಡ್ ಅನ್ವಯಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ. ಹೌದೇನಪ್ಪ, ಡಿ ಜೆ ನಾವೇನು ಡಿ ಜೆ ಕೇಳ್ತಿಲ್ಲ. ಹಂಗೆ ನೋಡ್ರಿ, ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಎಲ್ಲ ಮಸೀದಿ ಮಾಡಿ ಬೈಕ್ ಹಾಕಿದ್ರೆ ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ? ಅವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನ. ಈ ವಿಚಾರ ಇಷ್ಟೇ ಸರ್, ಇದು ವಿಷಯ ಇಷ್ಟೇ. ಅವ್ರ ಪರವಾಗಿ ನಾನು ಹೇಳ್ತಾ ಇದ್ರಿ, ನಂದು ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು. ನಾನು ಕೋವಿಡ್ನ ಉಲ್ಲಂಘನೆ ಮಾಡೋರಲ್ಲ, ನಾವು ಹಿಂದೂ ಸಮಾಜದವರು, ಶಾಂತಿಯುತರು. ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಈ ಈಗ ನೀವು 20 ಜನರೇ ತಗೊಳ್ತೀನಿ ಅಂತ ಹೇಳಿದ್ರೆ ಇದು ಯಾವ ಲೆಕ್ಕ? ನಾವು ಕಾರ್ಯಕರ್ತರು 600 ಜನ ಇದೀವಪ್ಪ, 600 ಜನ ಕಾರ್ಯಕರ್ತರು ಇದೀವಿ ನಾವಿಲ್ಲಿ. ಈಗ ಬೇರೆ ವಿಚಾರಗಳನ್ನ ಇಲ್ಲಿ ತರೋದ್ ಬೇಡ. ಯಾಕೆ ಅಂದ್ರೆ ಇದು ಗಣಪತಿ ಸರ್ಕಾರದ ನಿಯಮ ಆಯ್ತು, ಅದು ಮಾಡಿದವರು ನಾವೇ ತಾನೇ ಮಾಡಿದವರು ನಾವೇ. ಅದು ಸರ್ಕಾರ ಬಂದು ತಡಿಬೇಕಾಗಿತ್ತು, ತಡೆದಿಲ್ಲ. ಈಗ ಒಂದ್ ನಿಮಿಷ ನೀವು ಮಂಜಣ್ಣರೇ ಮಂಜಣ್ಣರೇ ಬಿಡಿ ಇಲ್ಲಿಗೆ, ಇದನ್ನು ಬೆಳೆಸೋದು ಬೇಡ. ಈಗ ನಾಳೆ ಒಂದ್ ದಿವಸ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ. ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ನಾಳೆ ವಿಸರ್ಜನೆ ಮಾಡೋಣ. ಇವತ್ತು ನಾವು ಸುಮ್ಮನೆ ಬೆಳಿಗ್ಗೆಯಿಂದ 1,000 ಜನ ಪೊಲೀಸರು ಡ್ರಾ ಮಾಡ್ಕೊಂಡು ಕೂತಿರ್ತಾರೆ ಬೆಳಿಗ್ಗೆ ಸಂಜೆವರೆಗೆ. ರಾತ್ರಿ ನೀವು 20 ಜನ ಮೇಲೆ ಒಬ್ರು ಯಾವ್ದೇ ಕಾರಣಕ್ಕೆ ನಾವು ಬಿಡಲ್ಲ ಅಂದಾಗ, ನಾವಿಲ್ಲ ಸರ್ 20 ಜನ ಆದ್ರೆ ಯಾವ್ದೇ ಕಾರಣಕ್ಕೆ ನಾವು ಹೊರಡಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ರಿ. ನೀವು ಕಂಡೀಷನ್ ಆಗಿ ಹೇಳಿದ್ರಿ, ನಾವು ಕಂಡೀಷನ್ ಆಗಿ ಹೇಳಿದ್ರಿ ಸರ್. 20 ಜನದೊಳಗಡೆ 20 ಜನದೊಳಗಡೆ ಆದ್ರೆ ನಾವು ಹೊರಡಲ್ಲ ಅಂತ. ಹಂಗಾರೆ ಹೆಂಗೆ ನಂಗೆ ಇದನ್ನ ತರಿಸ್ಕೋಬೇಕು, ಹೆಂಗೆ ಅಂದ್ರೆ ತರಿಸ್ಕೋಬೇಡಿ ಸರ್ ಅಂತ ಹೇಳ್ಬಂದ್ವಿ ಸರ್. ಇವತ್ತು ನಾವು ಏನಾದರೂ ಅವಕಾಶಗಳು ಇದಾವ ಅಂತ ಅಷ್ಟೇ ಚರ್ಚೆ, ಇಲ್ಲ ಅಂದ್ರೆ ಮುಗೀತಷ್ಟೇ. ಅಲ್ಲ, ಈಗ ಎಷ್ಟೊತ್ತು ಚರ್ಚೆ ಮಾಡಿ ಪ್ರಯತ್ನಿಸಲ್ಲ. ಈಗ ಅವರು ಸರ್ಕಾರದ ನಿಯಮದ ಪ್ರಕಾರ ಮೆರವಣಿಗೆ ಇಲ್ಲ ಅಂತ ಹೇಳ್ತಾರದಷ್ಟೇ. ಇಲ್ಲಿ ಜನ ಇದ್ದಾರೆ ತೊಂದರೆ ಇಲ್ಲ, ಬಿಡ ವಿಸರ್ಜನೆ ಮಾಡಿದಾಗಲೂ ಜನ ಇರಲಿ, ಮೆರವಣಿಗೆಗೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ತಿಲ್ಲ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಏನಾಗ್ತಿಲ್ಲ. ಏನಾದ್ರು ಸರ್ಕಾರ ನೀವು ಕೂತ್ಕೊಂಡು ಅಲ್ಲಲ್ಲ, ಈಗ ಇದ್ದೀರಿ ನೀವು, ನಮ್ದು ಬೇರೆ ಏನಿಲ್ಲ ಅಣ್ಣ, ಸರ್ಕಾರ ಕೊಟ್ಟಿರೋದು ಅವ್ರಿಗೆ ಐದು ದಿನ ಅಂತ ಕೊಟ್ಟಿದ್ರೆ ಇನ್ನು 2 ದಿನ ನಮ್ಗೆ ಕೊಡೋದು. ಈಗ ಪಕ್ಕದ ಜಿಲ್ಲೆಲ್ಲೋ ಅಥವಾ ಪಕ್ಕದ ತಾಲೂಕಲ್ಲೋ ಏನಾಗುತ್ತೋ ನಮ್ಗೆ ಅಷ್ಟೊಂದು ಅವಕಾಶ ಮಾಡ್ಕೊಡ್ತೀವಿ ಸರ್. ನಾನು ಬೇರೆ ಹೇಳ್ತಿಲ್ಲ, ಒಂದು ಅವಕಾಶ ಇದೆ. ನಾಳೆ ಏನಾದ್ರು ಸರ್ಕಾರ ಸ್ವಲ್ಪ ಸಡಿಲ ಮಾಡಿ ಅವಕಾಶ ಕೊಟ್ರೆ ನಾಡಿದ್ದು ಅದ್ರ ಪ್ರಕಾರ ಮಾಡೋಣ, ಇಲ್ಲಾಂದ್ರೆ ನಾವು ಒಬ್ಲೈಜ್ ಮಾಡ್ಲೇಬೇಕು. ಕಾನೂನು ಒಬ್ಲೈಜ್ ಮಾಡೋಣ. ಈಗ ಅವ್ರು ಹೇಳೋ ಪ್ರಕಾರ ಏನ್ ಮಾಡೋಣ, ಒಂದ್ 20 ಜನ ನೀವು ಆಯ್ಕೆ ಮಾಡಿ. ಅಲ್ಲ ಕೇಳಿ, ಇವತ್ತಲ್ಲ, ಇನ್ ಸಪೋಸ್ ಇದೇ ಸವಾಲು ಹೇಳ್ತೀವಲ್ಲ ಸರ್ ತಿರ್ಗಿ, ಆಯ್ಕೆ ಇಲ್ಲ, ಇವತ್ತೇ ಹೇಳ್ಬಿಡ್ತೀವಿ ಅದನ್ನ. ಆಯ್ಕೆ ಇಲ್ಲ, ನಾವ್ ನೀವ್ ಹೇಳ್ದಂಗೆ ನಾವ್ ಅಲ್ಲೇ ಸೀದಾ ಬರ್ತೀವಿ, ಅದೇ ಎತ್ಕೊಂಡು ಹೋಗ್ಲಿ ಗಣೇಶನ್ನ, ನಾವ್ ಅಲ್ಲಿ ಬಂದು ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀವಿ. ಇಲ್ಲಿ 20 ಜನ ನಾವ್ ಯಾರು ಅಲ್ಲ, ಇಲ್ಲಿ ಯಾರು ನಾವು 20 ಜನ ಅಷ್ಟೇ ಮುಖಂಡ್ರಿಲ್ಲ, ಅದನ್ನ ನಾವು ಅವ್ರ ಎತ್ಕೊಂಡು ಹೋಗ್ಲಿ ಅಂತ ಹೇಳಲ್ಲ. ವಿಜಯರಾಜ್, ಇಲ್ಲಿ ಏನ್ ಸಮಸ್ಯೆನೇ ಇಲ್ಲ, ಇದು ಕೋವಿಡ್ ಕಾರಣಕ್ಕಾಗಿ. ನಾವ್ ಹೇಳ್ತಾ ಇದೇನ್ ಗೊತ್ತಾ, ನಾವ್ ಇಲ್ಲಿ 20 ಜನ ಪ್ರಮುಖ ಯಾರು ಇಲ್ಲ ಅಂತ. ಏನಂದ್ರೆ 20 ಜನ ಶಿಕ್ಷಣ ಹೇಳಿದ್ರೆ ನಾವ್ ಗುರುತು ಮಾಡಕ್ಕಾಗಲ್ಲ. ನಾವ್ 20 ಜನ ಯಾರು ಪ್ರಮುಖ ಗಣೇಶನ್ ಪೊಲೀಸ್ ನರ್ ಕೈಲಿ ಎತ್ಸಕ್ಕಾಗತ್ತಾ? ಈಗ ಸುಮ್ನೆ ನೋಡಿ ಇವ್ರೆ ರಮಣರ ರಮಣಗ ಸುಮ್ನೆ ನೀತ ಚರ್ಚೆ ಮಾಡೋದ್ ಬೇಡ. ಸುಮ್ನೆ ಯಾಕೆ ಅಂದ್ರೆ ಎಲ್ಲೆಲ್ಲ ಸುಮ್ನೆ ಇದಾಗತ್ತ ವಿಜಯನಗರ ಸರ್ಕಾರ ಮತ್ತು ಪೊಲೀಸು ಕಾನೂನು ಬಿಟ್ಟು ಯಾವುದು ಅಪ್ಲೈಸ್ ಮಾಡಲ್ಲ. ನೀವು ಈಗ ನೀವೇನಿದ್ರೆ ಇಲ್ಲಿ ಬೇಕಾದ್ರೆ ಗಣಪತಿಯಿಂದ ಎಲ್ಲರೂ ಹೋಗೋಣ ಸೇರ್ಕೊಂಡು, ಅಲ್ಲಿ ಬೇಕಾದ್ರೆ 1,000 ಜನ ಸೇರ್ಕೊಂಬ್ಲಿ, ಬರೋ ರೋಡ್ ನಾವು 1,000 ಜನ ಬರಲಿ, ಅದಕ್ಕೆ ಅಡ್ಡಿ ಅಂತ ಇಲ್ಲ. ಬಟ್ ಮೆರವಣಿಗೆ ಇಲ್ಲ, ನಾವೇನ್ ಮಾಡ್ತಾ ಇದ್ದೀವಿ.